ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ದಿವ್ಯ ರೆಸಿಪಿ ಆ್ಯಂಡ್ ವ್ಲಾಗ್ಗೆ ಸ್ವಾಗತ. ನಾನಿವತ್ತು ಟೇಸ್ಟಿಯಾಗಿ ಕ್ಯಾರೆಟ್ ಹಲ್ವಾ ಹೇಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೇನೆಲ್ಲ ಬೇಕಂದರೆ, ಒಂದು ಬೌಲ್ ಕ್ಯಾರೆಟು, ನಾನು ಒಂದು ನಾಲ್ಕು ದೊಡ್ಡ ಕ್ಯಾರೆಟ್ನ ತೊಳೆದು ಸಿಪ್ಪೆ ತೆಗೆದು ತುರ್ದು ಇಟ್ಕೊಂಡಿದ್ದೀನಿ. ಒಂದು ಬೌಲ್ ಸಕ್ಕರೆ, ಡ್ರೈ ಫ್ರೂಟ್ಸು, ಗೋಡಂಬಿ, ದ್ರಾಕ್ಷಿ ಮತ್ತು ಬಾದಾಮಿ ಮೂರು ಇದೆ, ಇದರಲ್ಲಿ ಪೀಸ್ ಮಾಡಿಟ್ಕೊಂಡಿದ್ದೀನಿ. ಒಂದು ಬೌಲ್ ಹಾಲು, ಒಂದು ಬೌಲ್ ತುಪ್ಪ, ಅದಕ್ಕೆ ಏಲಕ್ಕಿ ಪುಡಿ. ಇವಾಗ ಫಸ್ಟು ತುಪ್ಪ ಹಾಕಿ ಡ್ರೈ ಫ್ರೂಟ್ಸ್ನ ರೋಸ್ಟ್ ಮಾಡ್ಕೊಳ್ತೀನಿ. ಇವಾಗ ನಾನು ತುಪ್ಪ ಸೇರಿಸ್ಕೊಂಡಿದ್ದೀನಿ, ಡ್ರೈ ಫ್ರೂಟ್ಸ್ನ ರೋಸ್ಟ್ ಮಾಡ್ಕೊಳ್ತೀನಿ. ಫಸ್ಟು ಡ್ರೈ ಫ್ರೂಟ್ಸು ರೋಸ್ಟ್ ಆಗಿದೆ ನೋಡಿ, ದ್ರಾಕ್ಷಿ ಎಲ್ಲ ಈ ಥರ ಆಗಬೇಕು.